ಸ್ಮಶಾನದಲ್ಲಿ ಪಿಶಾಸಿ ಕುಣಿದಂತೆ ಆಗ್ತಿದೆ. ಆದರೆ ಏನೂ ಆಗೋದಿಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ, ಆನಂದ ಪಡುವವರಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಅಂತ ಶಿವಯೋಗಿ ಸ್ವಾಮೀಜಿಗಳು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಇರ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದರು. ಈಗ ಅದು ಹೇಳೋದು ಸರಿ ಇರೋದಿಲ್ಲ. ಲೋಕಸಭೆ ಚುನಾವಣೆ ಬರಲಿ, ಆ ಬಗ್ಗೆ ಭವಿಷ್ಯವನ್ನು ಹೇಳ್ತೀನಿ. ದೇಶದಲ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ತೊಂದರೆ ಇಲ್ಲ, ಮುಂದೆ ಯಾವ ಸರ್ಕಾರ ಬರುತ್ತೆ ಅಂತಲೂ ಹೇಳ್ತೀನಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ನೋಡಿ, ಸ್ಮಶಾನದಲ್ಲಿ ಪಿಶಾಚಿ ಕುಣಿದಂತೆ ಆಗ್ತಿದೆ. ಆದರೆ ಏನೂ ಆಗೋದಿಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ, ಆನಂದ ಪಡುವವರಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಅಂತ ಶಿವಯೋಗಿ ಸ್ವಾಮೀಜಿಗಳು ಹೇಳಿಕೆನ ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗ್ತಾರಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ. ಇನ್ನು ಅದು ಹೇಳೋದು ಈ ಸಮಯದಲ್ಲಿ ಸರಿ ಇಲ್ಲ ಅಂತ ಹೇಳಿದರು. ಇನ್ನು ಲೋಕಸಭೆ ಚುನಾವಣೆ ಬರಲಿ, ಅದರ ಬಗ್ಗೆಯೂ ಕೂಡ ನಾನು ಭವಿಷ್ಯವನ್ನು ಹೇಳ್ತೇನೆ. ಈಗ ಸದ್ಯಕ್ಕೆ ದೇಶದಲ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ತೊಂದರೆ ಇಲ್ಲ, ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಅಂತ ಸ್ವಾಮೀಜಿಯವರು ಕೂಡ ತಿಳಿಸಿದರು. ಸೊ ಲೋಕಸಭಾ ಚುನಾವಣೆಯ ಬಳಿಕ ಈ ಬಗ್ಗೆ ಮಾತನಾಡೋಣ ಅಂತ ಹೇಳಿದರು. ಇನ್ನು ದೇಶ ಹಾಗೂ ರಾಜ್ಯದಲ್ಲಿ ವಿಪರೀತ ಮಳೆಯಾಗುವ ಲಕ್ಷಣ ಕೂಡ ಇದೆ ಅಂತ ಅಂದರು. ಈ ವರ್ಷ ಮಳೆಗೂ ಏನು ತೊಂದರೆ ಇರೋದಿಲ್ಲ, ಅನ್ನಕ್ಕೂ ಕೂಡ ತೊಂದರೆ ಇಲ್ಲ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಮೊನ್ನೆ ಬಂದ ರೀತಿಯೇ ಇನ್ನೊಂದು ಬಾರಿಯೂ ಕೂಡ ಮಳೆ ಬರುತ್ತೆ, ಕಾಲ ಯಾವಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಅಂತಲೂ ಕೂಡ ಹೇಳಿದರು. ಜೊತೆಗೆ ಮಳೆಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ, ಗುಡುಗು ಸಹಿತ ಮಳೆಯಿಂದ ಸಾಕಷ್ಟು ಅಪ್ರಮುತ್ಯಗಳು ಕೂಡ ಆಗಲಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಜೊತೆಗೆ ಪ್ರಕೃತಿಯಿಂದಲೂ ಕೂಡ ಬಹಳ ಹಾನಿಯಾಗತ್ತೆ ಅಂತಲೇ ಹೇಳಿದ್ದಾರೆ. ಇನ್ನು ಶ್ರಾವಣದಲ್ಲೇ ಮಳೆಯ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ ಅಂತ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.